ಹೆಜಮಡಿ ಶಿವನಗರದಿಂದ ಬೋರುಗುಡ್ಡಿಗೆ ಹೋಗುವ ಸಂಪರ್ಕ ರಸ್ತೆಯ ಸಮೀಪ ಕೃಷಿ ಭೂಮಿಗೆ ತಾಗಿಕೊಂಡೇ ಇದ್ದ ವಿದ್ಯುತ್ ಕಂಬ ಪೊದೆಯಲ್ಲಿ ಅಡಗಿಕೊಂಡ ಬಗ್ಗೆ ವಿಪೊ ನ್ಯೂಸ್ ನಲ್ಲಿ ವರದಿ ಬಿತ್ತರಿಸಲಾಗಿತ್ತು ಈ ವರದಿಗೆ ಸ್ಪಂದಿಸಿದ ಪಡುಬಿದ್ರಿ ಮೆಸ್ಕಾಂ ಪೊದೆಯನ್ನ ತೆರವುಗೊಳಿಸುವ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸಿದ ಇದೇ ಕಂಬಕ್ಕೆ ಸಂಪರ್ಕ ಹೊಂದಿದ ತಂತಿಗಳು ಕೈಗೆಟುಕುವ ಸ್ಥಿತಿಯಲ್ಲಿ ಕೃಷಿಯ ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋಗಿ ಅಪಾಯ ಕೈಬೀಸಿ ಕರೆಯುತ್ತಿರುವ ಬಗ್ಗೆ ವರದಿಯಲ್ಲಿ ಕಾಣಿಸಲಾಗಿತ್ತು ಆ ತಂತಿಗಳನ್ನು ಎಳೆದು ಕಟ್ಟುವ ಮೂಲಕ ಆ ಅಪಾಯಕಾರಿ ತಂತಿಗಳಿಗೂ ಮುಕ್ತಿ ದೊರಕಿದೆ ಈ ಬಗ್ಗೆ ವಿಪೋ ನ್ಯೂಸ್ಗೆ ಮಾಹಿತಿ ನೀಡಿದ ಹೆಜಮಾಡಿ ಗ್ರಾಮ ಪಂಚಾಯತ್ ಸದಸ್ಯ ಶಿವರಾಮ್ ಶೆಟ್ಟಿ ಅವರು ವಿಪೋ ನ್ಯೂಸ್ನಲ್ಲಿ ವರದಿ ಪ್ರಸಾರಗೊಂಡ ಬಳಿಕ ಮಾಹಿತಿ ಸಿಕ್ಕ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಅದಷ್ಟು ಸಮಯಗಳ ಹಿಂದಿನ ಸಮಸ್ಯೆಗೆ ಪಡುಬಿದ್ರಿ ಮೆಸ್ಕಾಂ ಮುಕ್ತಿ ನೀಡಿದೆ ಮೆಸ್ಕಾಂ ಇಲಾಖೆಗೂ ಹಾಗೂ ಈ ಸಮಸ್ಯೆಯ ಬಗ್ಗೆ ವರದಿ ಪ್ರಕಟಿಸಿ ಮೆಸ್ಕಾಂ ಇಲಾಖೆಯ ಕಣ್ಣು ತೆರೆಸಿದ ವಿಪೋ ನ್ಯೂಸ್ ಬಳಗಕ್ಕೂ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಮಂಗೇಶ್ವರ ದೇವಸ್ಥಾನದ ಹಿಂಬದಿಯ ಶಿವನಗರದಲ್ಲಿ ನಿನ್ನೆ ಒಂದು ವಿದ್ಯುತ್ ಕಂಬ ಮರದ ಪೊದೆಯ ಒಳಗಿತ್ತು ಆಮೇಲೆ ತಂತಿ ವೈರ್ಸ್ ಕೂಡ ಜೋಲ್ತಿತ್ತು ಇದನ್ನು ನಾವು ತಕ್ಷಣ ಒಂದು ಮಾಧ್ಯಮಕ್ಕೆ ಅವನು ತಿಳಿಸಿದ್ದೇವೆ ಕೂಡಲೇ ಅವರು ಈ ಮೆಸ್ಕಾಂನವರು ಕೂಡಲೇ ಬಂದು ಅದನ್ನು ತೆರವೆಲ್ಲ ಗುಡಿಸಿ ವೈರನ್ನೆಲ್ಲ ಮೇಲೆ ಕಟ್ಟಿದ್ದಾರೆ ಅವರಿಗೂ ನಾನು ಈ ಮೆಸ್ಕಾಂನಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ ಅಲ್ಲದೆ ನಮಗೆ ವಿಪೋರ್ಟ್ ಚಾನೆಲ್ನವರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ